ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಪಂಚಾಕ್ಷರಿ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳ ಬಗ್ಗೆ 15 ಸಾಲಿನ ಪುಟ್ಟ ಪ್ರಬಂಧ ನೋಡೋಣ. ಅದೇ ರೀತಿಯಾಗಿ ಇವರ ಸಂಪೂರ್ಣ ಜೀವನ ಚರಿತ್ರೆ ತಿಳಿಬೋದು, ರೈಟ್? ಹಾಗಾದರೆ ಈ ಒಂದು ವಿಡಿಯೋ ಎಷ್ಟು ಆಯ್ತಾ, ಲೈಕ್ ನೀಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ವಿಷಯವನ್ನು ಪ್ರತಿಚಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಶ್ರೀ ಪಂಚಾಕ್ಷರಿ ಗವಾಯಿಗಳು. ಶ್ರೀ ಪಂಚಾಕ್ಷರಿ ಗವಾಯಿಗಳು ಗದುಗಿನಲ್ಲಿರುವ ಪ್ರಸಿದ್ಧ ಸಂಗೀತಗಾರರು. ಮತ್ತೊಮ್ಮೆ ನೋಡಿ, ಶ್ರೀ ಪಂಚಾಕ್ಷರಿ ಗವಾಯಿಗಳು ಗದುಗಿನಲ್ಲಿರುವ ಪ್ರಸಿದ್ಧ ಸಂಗೀತಗಾರರು. ಓಕೆ, ಎರಡನೇ ಪಾಯಿಂಟ್, ಅವರು ಗದುಗಿನಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಸಂಸ್ಥಾಪಕರು. ನೋಡಿ, ಸಂಸ್ಥಾಪಕರು. ಮತ್ತೊಮ್ಮೆ ನೋಡಿ, ಅವರು ಗದುಗಿನಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಸಂಸ್ಥಾಪಕರು. ಮೂರನೇ ಪಾಯಿಂಟ್, ಅವರು ಜನಿಸಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿಯಲ್ಲಿ. ಮತ್ತೊಮ್ಮೆ ನೋಡಿ, ಅವರು ಜನಿಸಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿಯಲ್ಲಿ. ನಾಲ್ಕನೇ ಪಾಯಿಂಟ್, ಅವರ ಜನ್ಮ ದಿನಾಂಕ 2 ಫೆಬ್ರವರಿ 1892. ಐದನೇ ಪಾಯಿಂಟ್ ನೋಡಿ, ಅವರ ತಾಯಿ ನೀಲಮ್ಮ ಹಾಗೂ ತಂದೆ ಗುರುಪಾದಯ್ಯ ಚರಂತಿ ಮಠ. ಮತ್ತೊಮ್ಮೆ ನೋಡಿ, ಅವರ ತಾಯಿ ನೀಲಮ್ಮ ಹಾಗೂ ತಂದೆ ಗುರುಪಾದಯ್ಯ ಚರಂತಿ ಮಠ. ಆರನೇ ಪಾಯಿಂಟ್, ಗದಿಗಯ್ಯ ಇವರ ಹುಟ್ಟು ಹೆಸರು. ಏಳನೇ ಪಾಯಿಂಟ್, ಗದಿಗಯ್ಯ ಹಾಗೂ ಅವರ ಅಣ್ಣ ಗುರುಬಸಯ್ಯ ಇಬ್ಬರು ಹುಟ್ಟು ಕುರುಡರು. ಮತ್ತೊಮ್ಮೆ ನೋಡಿ, ಗದಿಗಯ್ಯ ಹಾಗೂ ಅವರ ಅಣ್ಣ ಗುರುಬಸಯ್ಯ ಇಬ್ಬರೂ ಹುಟ್ಟು ಕುರುಡರು. ಎಂಟನೇ ಪಾಯಿಂಟ್, ಬಾಲ್ಯದಲ್ಲಿ ಸ್ಥಳೀಯವಾಗಿ ಸಾಧ್ಯವಿದ್ದ ಸಂಗೀತ ಶಿಕ್ಷಣವನ್ನು ಪಡೆದಿದ್ದರು. ಮತ್ತೊಮ್ಮೆ ನೋಡಿ, ಬಾಲ್ಯದಲ್ಲಿ ಸ್ಥಳೀಯವಾಗಿ ಸಾಧ್ಯವಿದ್ದ ಸಂಗೀತ ಶಿಕ್ಷಣವನ್ನು ಪಡೆದಿದ್ದರು. ಓಕೆ, ರೈಟ್. ಒಂಬತ್ತನೇ ಪಾಯಿಂಟ್ ನೋಡಿ, ಒಮ್ಮೆ ಶ್ರೀ ಬಸವೇಶ್ವರ ಜಾತ್ರೆಯಲ್ಲಿ ಹಾಡುತ್ತಿದ್ದ
ಬಾಲಕರ ಹಾಡು ಕೇಳಿದ ಹಾಡು ಕೇಳಿದ ಪೂಜ್ಯ ಹಾನಗಲ್ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಯವರು ಹಾನಗಲ್ ಕುಮಾರಸ್ವಾಮಿಯವರು ಈ ಎಳೆಯರನ್ನು ತಮ್ಮ ಉಡಿಯಲ್ಲಿ ಹಾಕಿಕೊಂಡರು. ಮತ್ತೊಮ್ಮೆ ನೋಡಿ, ಒಮ್ಮೆ ಶ್ರೀ ಹಕ್ಕಲ ಬಸವೇಶ್ವರ ಜಾತ್ರೆಯಲ್ಲಿ ಹಾಡುತ್ತಿದ್ದ ಬಾಲಕರ ಹಾಡು ಕೇಳಿದ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಯವರು ಈ ಎಳೆಯರನ್ನು ತಮ್ಮ ಹುಡಿಯಲ್ಲಿ ಹಾಕಿಸಿಕೊಂಡರು. 10th point. ಅಣ್ಣ ಗುರುಬಸವಯ್ಯ ಕಾಲರಾದಿಂದ ಮರಣ ಹೊಂದಿದರು. ಅಣ್ಣ ಗುರುಬಸಯ್ಯ ಕಾಲರಾದಿಂದ ಮರಣ ಹೊಂದಿದರು. 12th point ನೋಡಿ, ಗದಿಗೈಯನಿಗೆ ಶ್ರೀ ಕುಮಾರಸ್ವಾಮಿಗಳು ಪಂಚಾಕ್ಷರಿ ಗವಾಯಿ ಎಂದು ಹೆಸರನ್ನು ಇಟ್ಟರು. ಮತ್ತೊಮ್ಮೆ ನೋಡಿ, ಗದಿಗೆಯನಿಗೆ ಶ್ರೀ ಕುಮಾರಸ್ವಾಮಿಗಳು ಪಂಚಾಕ್ಷರಿ ಗವಾಯಿ ಎಂದು ಹೆಸರನ್ನು ಇಟ್ಟರು. 12th point. ಅವರು ಉಭಯ ಸಂಗೀತ ಪಂಡಿತರಾದರು. ಇವರಿಗೂ ಹಿಂದೂಸ್ತಾನಿಯೂ ಗೊತ್ತಿತ್ತು, ಕರ್ನಾಟಕ ಸಂಗೀತ ಗೊತ್ತಿತ್ತು, ಎರಡೂ ಗೊತ್ತಿತ್ತು. ಆದ ಕಾರಣ ಇವರಿಗೆ ಉಭಯ ಸಂಗೀತ ಪಂಡಿತರಾಗಿ ಹೊರಹೊಮ್ಮಿದರು. ಓಕೆನಾ? ರೈಟ್. 13th point. ಪಂಚಾಕ್ಷರಿ ಗವಾಯಿಗಳು ನಾಡಿನಲ್ಲೆಲ್ಲ ಸಂಚರಿಸುತ್ತ ಒಂದು ಸಂಚಾರಿ ಪಾಠಶಾಲೆಯನ್ನು ಪ್ರಾರಂಭಿಸಿದರು. ಮತ್ತೊಮ್ಮೆ ನೋಡಿ, ಪಂಚಾಕ್ಷರಿ ಗವಾಯಿಗಳು ನಾಡಿನಲ್ಲೆಲ್ಲ ಸಂಚರಿಸುತ್ತ ಒಂದು ಸಂಚಾರಿ ಪಾಠಶಾಲೆಯನ್ನು ಪ್ರಾರಂಭಿಸಿದರು. 14th point. ಅವರ ಶಿಷ್ಯರಲ್ಲಿ ಉತ್ತರಾಧಿಕಾರಿಯಾಗಿ ಪ್ರಸಿದ್ಧ ಗವಾಯಿ ಪುಟ್ಟರಾಜರೂ ಸಹ ಕುರುಡರೇ. ಮತ್ತೊಮ್ಮೆ ನೋಡಿ, ಅವರ ಶಿಷ್ಯರಲ್ಲಿ ಉತ್ತರಾಧಿಕಾರಿಯಾಗಿ ಪ್ರಸಿದ್ಧ ಗವಾಯಿ ಪುಟ್ಟರಾಜರೂ ಸಹ ಕುರುಡರೇ. 15th point. ದಿನಾಂಕ 12 ಜೂನ್ 1944 ಪಂಚಾಕ್ಷರ ಗವಾಯಿಗಳು ವಿಶ್ವ ಸಂಗೀತದಲ್ಲಿ ಲೀನವಾದರು. ಮತ್ತೊಮ್ಮೆ ನೋಡಿ, ದಿನಾಂಕ 12 ಜೂನ್ 1944 ಪಂಚಾಕ್ಷರ ಗವಾಯಿಗಳು ವಿಶ್ವ ಸಂಗೀತದಲ್ಲಿ ಲೀನವಾದರು. ಓಕೆನಾ? ರೈಟ್. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟು ಆಯಿತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ನೀಡಿ, ಹೆಚ್ಚು ಶೇರ್ ಮಾಡಿ, ಇನ್ನೊಬ್ಬರು ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.